ವಿದ್ಯುತ್ ತೆಗೆದ ಸಂದರ್ಭದಲ್ಲಿ ಗುಲ್ಬರ್ಗಾ ವಿದ್ಯುತ್ ನಿಗಮ ನಿಯಮಿತ ಕೊಡುತ್ತೀನಿ. ಇವರ ಟ್ರೋಲ್ ಫ್ರೀ ನಂಬರ್ 1912ಕ್ಕೆ ಕರೆ ಮಾಡಿ, ತಕ್ಷಣವೇ ಅವರು ನಿಮಗೆ ಉತ್ತರ ಕೊಡಲಿದ್ದಾರೆ ಎಂದು ವಿದ್ಯುತ್ ಅಧಿಕಾರಿ ಪಟ್ಟಣದ ಸಾರ್ವಜನಿಕರಿಗೆ ತಿಳಿಸಿದರು. ನಾವು ಯಾವ ಸಮಯದಲ್ಲಿ ಯಾವ ಕಾರ್ಯದಲ್ಲಿರುತ್ತೇವೆ, ನೀವು ಕರೆ ಮಾಡಿದಾಗ ಎಲ್ಲರಿಗೂ ಉತ್ತರ ಕೊಡಲು ಆಗುವುದಿಲ್ಲ. ಆದ ಕಾರಣ ಜೆಸ್ಕಾಂ ವತಿಯಿಂದ ಈ ನಂಬರ್ ಸಾರ್ವಜನಿಕರಿಗಾಗಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ಪಟ್ಟಣ ಪಂಚಾಯಿತಿ ವಿದ್ಯುತ್ ಇಲಾಖೆಯಿಂದ ಪ್ರಕಟಣೆ. ಕಾರಣ, ಕುರುತನೇ ಪಟ್ಟಣ ಪಂಚಾಯಿತಿ ವಿಲೇಜ್ನಲ್ಲಿ ಇರುವ F1 F4 ಫೀಡರ್ ಮಾರ್ಗವು HT ಇರುವುದರಿಂದ ಗಾಳಿ ಮಳೆಗೆ ವಿದ್ಯುತ್ ಅಭಾವ ಆಗುತ್ತದೆ, ರಚನೆಯಾಗುತ್ತದೆ. ಕಾರಣ, ಕುರುತನೇ ಪಟ್ಟಣ ಪಂಚಾಯಿತಿಯ ಮಾನ್ಯ ಗ್ರಾಹಕರೇ, ನಮ್ಮಲ್ಲಿ ಟೋಲ್ ಫ್ರೀ ನಂಬರ್ ಒಂದು ಕುರುತನೇ ಅಲ್ಲ ಜೆಸ್ಕಾಂ ಒಂದು ಟೋಲ್ ಫ್ರೀ ನಂಬರ್ ಇದೆ 1912. ಇದಕ್ಕೆ ತಾವು ಕರೆ ಮಾಡಿ ಗ್ರಾಹಕರಿಗೆ ಮನವಿ, ಹಾಗೂ ನಮ್ಮ ವಿದ್ಯುತ್ ಇಲಾಖೆಯ ಮಾರ್ಗದಾಳುಗಳು ಕಂಬದ ಮೇಲೆ ಕೆಲಸ ಮಾಡುವಾಗ ನಿಮ್ಮ ಕರೆಗಳನ್ನು ಯಾವುದೇ ಕಾರಣಕ್ಕೂ ಎತ್ತಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಮಗೂ ಒಂದು ಮಾಹಿತಿ ನೀಡಲಿಕ್ಕೆ ಆಗೋದಿಲ್ಲ. ನಾವು ಕೂಡ ಅಷ್ಟೇ, ಯಾವುದೇ ನಮ್ಮದು ಲೈನ್ಮನ್ ಜೊತೆಗೆ LC ತಗೊಂಡು ಕೆಲಸ ಮಾಡುವಾಗ ನಾವು ಪ್ರತಿ ಅದನ್ನು ಎಲ್ಸಿ ನಿಮ್ಮ ಫೋನ್ಗಳನ್ನು ನಾವು ಕರೆ ಎತ್ತೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಒಂದೇ ಸಲಕ್ಕೆ ಒಂದು 10-15 ಫೋನ್ಗಳು ಒಂದೇ ಸಲ ಇದಾಗ್ತದೆ. ಹಾಗಾಗಿ ತಾವು ಈ ಟೋಲ್ ಫ್ರೀ ನಂಬರನ್ನು 1912 ನಂಬರಿಗೆ ಕರೆ ಮಾಡಿದರೆ ಅಲ್ಲಿ ನಮ್ಮ ಜೆಸ್ಕಾಂ ಇಲಾಖೆಯ ಕಸ್ಟಮರ್ ಕೇರ್ ಇದು. ಇದರಲ್ಲಿ ಸುಮಾರು ಒಂದು 50 ಜನಗಳು ಆ ಕಂಪ್ಲೇಂಟನ್ನು ತಗೊಳ್ಳೋ ಸಲುವಾಗಿ ಇರ್ತಾರೆ. ಅವರಿಗೆ ಮಾಡಿದರೆ ಅವರು ನಿಮಗೆ ಸರಿಯಾದ ಮಾಹಿತಿಯನ್ನು ನೀಡ್ತಾರೆ ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮನವಿ ಮಾಡ್ಕೊಂಡಿದ್ದೀನಿ. ಹಾಗೂ ಏನೇ ಒಂದು ವಿದ್ಯುತ್ ಸಮಸ್ಯೆ ಇದ್ದಲ್ಲಿ, ಎಮರ್ಜೆನ್ಸಿ ವೈರ್ ಕಟ್ಟಾದಲ್ಲಿ, ಒಂದು ಏನಾದರೂ ಸ್ಪಾರ್ಕ್ ಅಂತ ಆದಾಗ ತಾವು ದಯಮಾಡಿ ನಮಗೆ ಆಗಲಿ ನಮ್ಮ ಒಂದು ಸಿಬ್ಬಂದಿ ವರ್ಗದವರಿಗೆ ಫೋನ್ ಮಾಡಿ ಕರೆ ಮಾಡಿ ಇಂಥಲ್ಲಿ ಈ ಥರ ಹಿಂಗಾಗಿದೆ ಅಂತ ಹೇಳಿದಾಗ ನಾವು ಕೂಡಲೇ ಬಂದು ಅದೇ ಸ್ಥಳಕ್ಕೆ ಬಂದು ಧಾವಿಸಿ ಕೆಲಸ ಮಾಡಿ ಕೊಡ್ತೀವಿ. ಅದು ಇದು ಎಮರ್ಜೆನ್ಸಿ, ನಮಗೆ ನೀವು ತಾವು ನಮಗೆ ಕರೆ ಮಾಡಿ ಹೇಳಿದರೆ ನಮಗೆ ಅದು ಗೊತ್ತಾಗುತ್ತೆ. ಓನ್ಲಿ ಅನ್ನೆಸರಿ ಯಾವುದೇ ಕಾರಣಕ್ಕೂ ಫೋನ್ ಮಾಡಬೇಡಿ. ಪವರ್ ಕಟ್ ಆಗೋದು ಸಹಜ, ಕೆಲವೊಂದು ಸಮಯದಲ್ಲಿ ಆಗ್ತಾಯಿತ್ತು. ಗಾಳಿ ಬಂದಾಗ, ಮಳೆ ಬಂದಾಗ ಇನ್ಸುಲೇಟರ್ಸ್ಗಳು ಬೇಕಾಗ್ತಾ ಇರ್ತಾವೆ ಬಿಸಿಲಿಗೆ ಕಾದು. ಆ ಥರ ಸಮಸ್ಯೆ ಇದೆ. ದಯಮಾಡಿ ಯಾವುದೇ ಒಂದು ಕರೆ ಮಾಡುವಾಗ, ನಮಗೆ ಒಂದು ಗ್ರಾಹಕರಿಗೆ ಕರೆ ಮಾಡುವಾಗ ಜೆಸ್ಕಾಂ ಗ್ರಾಹಕರಿಗೆ ಮಾಡಿ ಅವ್ರು ನಿಮಗೆ ಸರಿಯಾದ ಮಾಹಿತಿ ಕೊಡ್ತಾರೆ. ನಮ್ಮ ಜೆಸ್ಕಾಂ ಒಂದು MOSS ಅಲ್ಲಿ ಒಂದು ಅಲ್ಲಿ ನಂಬರ್ ಇರ್ತದೆ, ಅವರು ನಮಗೆ ಅಲ್ಲಿ ಗುಲ್ಬರ್ಗ ಜೆಸ್ಕಾಮ್ಗೆ ಅವರು ಮಾತಾಡಿ ಈ ಥರ ಹಿಂಗಾಗಿದೆ, ಇಷ್ಟೊತ್ತಿಗೆ ಸಪ್ಲೈ ಬರುತ್ತೆ ಅಂತೇಳಿ ನಾವು ಅಲ್ಲಿ ಮೆಸೇಜ್ ಮಾಡಿರ್ತೀವಿ. ಆ ಮೆಸೇಜ್ ನಿರ್ವಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ನೀವು ಯಾವುದಕ್ಕೆ ಈ ನಂಬರ್ನ ಬಳಕೆ ಮಾಡಿ ತಿಳ್ಕೊಬೋದು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇದು ಜೆಸ್ಕಾಮ್ ಕಸ್ಟಮರ್ ಕೇರ್ ನಂಬರ್ ಬಂದು 1912, ಅದು ಫ್ರೀ ಕಾಲ್. ಬಳ್ಳಾರಿ ಮಹಾನಗರ ಪಾಲಿಕೆಯ 31ನೇ ವಾರ್ಡ್ ಸದಸ್ಯರಾದ ಸೋಮುರವರು ಮತ್ತು ಎಕ್ಸ್ ಸರ್ವಿಸ್ಮೆನ್ ಕಾಲೋನಿ ರೆಸಿಡೆಂಟ್ ಯೂತ್ ಅಸೋಸಿಯೇಷನ್ ರವರ ಸಮ್ಮುಖದಲ್ಲಿ ಎಕ್ಸ್ ಸರ್ವಿಸ್ಮೆನ್ ಕಾಲೋನಿಯನ್ನು ಸ್ವಚ್ಛಗೊಳಿಸುವ ಮುಖಾಂತರ ರಸ್ತೆಗಳಲ್ಲಿ ಮತ್ತು ಅಕ್ಕಪಕ್ಕದ ಬದಿಗಳಲ್ಲಿ ಕಸ ಹಾಕದ ಹಾಗೆ ಜನರಿಗೆ ತಿಳಿ ಹೇಳುವ ಮುಖಾಂತರ ನಗರವನ್ನು ಸ್ವಚ್ಛವಾಗಿ ಇಡಬೇಕೆಂದು ಅಲ್ಲಿನ ನಿವಾಸಿಗಳಿಗೆ ಮನವಿ ಮಾಡಿಕೊಂಡರು. ಈ ಕೊರೋನಾ ಸಂದರ್ಭದಲ್ಲಿ ಜನ ಆರೋಗ್ಯಕರವಾಗಿರಬೇಕು, ಸ್ವಚ್ಛವಾಗಿರಬೇಕು ಎಂದು ತಿಳಿಸುತ್ತಾ, ಮತ್ತು ನಿರ್ಲಕ್ಷ್ಯ ಮಾಡದೆ ಜನರು ಕಸವನ್ನು ವಿಲೇವಾರಿಗಾಗಿ ಕಸದ ಟ್ರ್ಯಾಕ್ಟರ್ ಮತ್ತು ವಾಹನ ಬರುತ್ತವೆ, ಬೇರೆ ಕಡೆಗಳಲ್ಲಿ ಹಾಕಬಾರದೆಂದು, ಹಾಕಿದರೆ ದಂಡ ವಿಧಿಸಲಾಗುತ್ತದೆ ಎಂದು ತಿಳಿಸಿದರು. ಭಾಳಷ್ಟು ಕಸ ಹಾಕಲು ಭಾಳ ಯಾಕಂದರೆ ಅವೇರ್ನೆಸ್ ಮಾಡಿದ್ದೀವಿ, ಗಾಡಿಯೆಲ್ಲ ಇಟ್ಟಿದ್ದೀವಿ, ಇವಾಗೆಲ್ಲ ಅದರೊಳಗೆ ಹಾಕ್ಬೇಕಂತೇಳಿ ಇಲ್ಲೆಲ್ಲ ಬ್ಯಾನರ್ಸ್ ಕಟ್ಟಿ ಎಲ್ಲ ಫೈನ್ ಹಾಕ್ತಾಯಿದ್ದೀವಿ. ಇದೇ ಥರ ಎಲ್ಲ ವಾರ್ಡ್ಗಳು ಮಾಡಬೇಕಂತೇಳಿ ನಾವು ಅಪೇಕ್ಷೆ ಇದೆ ಸರ್. ಒಂದು ದಯವಿಟ್ಟು ಎಲ್ಲ ಜನರಿಗೆ ಕೋಪ್ರೇಷನ್ ಮಾಡಬೇಕು. ಏನಂತ ಕಸ ಗಾಡಿ ಬಂದ್ರೇ ಹಾಕಬೇಕು. ಭಾಳಷ್ಟು ಜನ ಅವ್ರಿಗೆ ಹೇಳ್ತಾಯಿದ್ರು ಕೂಡ ಅವೇರ್ನೆಸ್ ಮಾಡಿದ್ರೆ ಸ್ವಲ್ಪ ಹೊರಗೆ ಬಂದು ಹಾಕ್ತಿದ್ದಾರೆ. ಎಲ್ಲ ಸಾರ್ವಜನಿಕರು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಅದು ಆದಷ್ಟು ನಮ್ಮ ಗಾಡಿಯಲ್ಲಿ ಹಾಕ್ಬೇಕಂತೇಳಿ ಕೇಳ್ತಾಯಿದ್ದೀವಿ. ಯಾಕಂದರೆ ಭಾಳಷ್ಟು ಜನಗಳು ಇಲ್ಲೆಲ್ಲ ಅವೇರ್ನೆಸ್ ಮಾಡಿದ್ದೀವಿ, ಬಟ್ ಆದರೂ ಕೂಡ ಸ್ವಲ್ಪ ಕೆಲವು ಜನ ಹಂಗೆ ಬಂದು ಹಾಕ್ತಾಯಿದ್ದಾರೆ. ಅವರೆಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಆದಷ್ಟು ಡೈಲಿ ಬೆಳಗ್ಗೆ ಗಾಡಿ ಬರ್ತೈತೆ ಅದಕ್ಕೆ ಸ್ವಲ್ಪ ಸ್ಪಂದನೆ ಮಾಡಿದರೆ ಚೆನ್ನಾಗಿರ್ತದೆ ಅಂತೇಳಿ. ಧನ್ಯವಾದಗಳು. ಧನ್ಯವಾದ.
ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಬಾದನಹಟ್ಟಿಯಿಂದ ಮದಿರೆ ವಯಾವದ್ದಟ್ಟಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಬಾದನಹಟ್ಟಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ 2021-22 ಸಾಲಿನ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 3 ಬಾದನಹಟ್ಟಿಯಿಂದ ಮದಿರೆ ವಯಾವದ್ದಟ್ಟಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 5.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾನ್ಯ ಶ್ರೀ ವೈ ದೇವೇಂದ್ರಪ್ಪ ಲೋಕಸಭಾ ಸದಸ್ಯರು ಅವರ ಜೊತೆ ಭೂಮಿ ಪೂಜೆ ನೆರವೇರಿಸಲಾಯಿತು. ರೈತರ ಬಹುದಿನದ ಬೇಡಿಕೆಯಾಗಿದ್ದು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಹಾಗೂ ಗುತ್ತಿಗೆದಾರರಿಗೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕೆಂದೂ ಹೇಳಲಾಯಿತು. ಸ್ಥಳದಲ್ಲಿ ಲೋಕಸಭಾ ಸದಸ್ಯರು ವೈ ದೇವೇಂದ್ರಪ್ಪ ಜೊತೆಗೆ ಪಿಎಂಜಿಎಸ್ವೈ ಇಲಾಖೆಯ ಅಧಿಕಾರಿಗಳು, ಬಾದನಹಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು, ಒದ್ದಟ್ಟಿ ಗ್ರಾಮದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು.